ಟೂ ಕೆ ಜಿ ಬಿರಿಯಾನಿ ಮಾಡ್ತಾ ಇದ್ದೀನಿ 20 ಮೆಂಬರ್ಸ್ಗೋಸ್ಕರ. ಸ್ಮೆಲ್ ಸಖತ್ತಾಗಿ ಬರ್ತಾ ಇದೆ. ನಾನು ಫಸ್ಟ್ ಸರ್ವ್ ಮಾಡ್ಕೊಳ್ತೀನಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ಪೂಜಾರಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದ್ರೆ, ಇವತ್ತು ನನ್ನ ಬರ್ತ್ಡೇ, ಸೊ ಹಾಗಾಗಿ ನನಗೆ ನಾನೇ ವಿಶ್ ಮಾಡ್ಕೊಳ್ತೀನಿ ಹ್ಯಾಪಿ ಬರ್ತ್ಡೇ ತ್ರಿವೇಣಿ. ಆ್ಯಂಡ್ ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ, ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಸೊ 2 ಕೆ ಜಿ ಬಿರಿಯಾನಿ ಮಾಡ್ತಾ ಇದ್ದೀನಿ 20 ಮೆಂಬರ್ಸ್ಗೋಸ್ಕರ. ಸೊ ಅದು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಚೆನ್ನಾಗಿ ಬಂದರೆ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಬಂತು ಅಂತ, ನೀವು ಕೂಡ ಟ್ರೈ ಮಾಡ್ಬೋದು. 20 ಮೆಂಬರ್ಸ್ಗೆ ಆಗುತ್ತೆ 2 ಕೆ ಜಿ ಬಿರಿಯಾನಿ, ಹಾಗಾಗಿ ನಾನು 20 ಮೆಂಬರ್ಸ್ಗೆ ಒಂದು ಅಂದಾಜಲ್ಲಿ ಇಟ್ಕೊಂಡು ಮಾಡ್ತೀನಿ. ಸೊ ಅದು ಎಷ್ಟು ಜನಕ್ಕೆ ಬರುತ್ತೆ ಅಂತ ನೋಡುವ ನಾವು. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅಷ್ಟೇ, ನೋಡುವ, ತೋರಿಸ್ಕೊಡ್ತೀನಿ. ಆ್ಯಂಡ್ ಕಂಪ್ಲೀಟಾಗಿ ಸ್ಟೆಪ್ ಟು ಸ್ಟೆಪ್ ಪ್ರೊಸೀಜರ್ ನಾನು ನಿಮಗೆ ಹೇಳ್ಕೊಡ್ತೀನಿ, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ನಾನು ಚೆನ್ನಾಗಿ ಬಂತಾ ಬಂದಿಲ್ವಾ ಅಂತ ಲಾಸ್ಟಿಗೆ ಹೇಳ್ತೀನಿ, ಅದಾದಮೇಲೆ ಟ್ರೈ ಮಾಡಿ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾರ್ಮಲಿ ನಾನು ಚಿಕನ್ ಬಿರಿಯಾನಿ ಎಲ್ಲ ಸಖತ್ತಾಗೆ ಮಾಡ್ತೀನಿ, ಬಟ್ ಫಸ್ಟ್ ಟೈಮು 20 ಮೆಂಬರ್ಸ್ಗೆ ಮಾಡ್ತಾ ಇರೋದು. ನಾಟಿ ಬಿರಿಯಾನಿ ಮಾಡ್ತಾ ಇದ್ದೀನಿ, ನೋಡುವ ಯಾವ ಥರ ಬರುತ್ತೆ ಅಂತ. ಇದರಲ್ಲಿ 2 ಕೆ ಜಿ ಅಕ್ಕಿ ತಗೊಂಡಿದ್ದೀನಿ, ಆಮೇಲೆ ಎಣ್ಣೆ ಒಂದು 500 ಗ್ರಾಮ್ಸ್ ಬೇಕಾಗುತ್ತೆ, ಆಮೇಲೆ ನೋಡಿ ಸ್ವಲ್ಪ ಬಿರಿಯಾನಿ ಪೌಡ್ರ್ ಬೇಕಾಗುತ್ತೆ. ಆ್ಯಂಡ್ 10 ರುಪೀಸ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ, ಆಮೇಲೆ ಗರಂ ಮಸಾಲ. ಆಮೇಲೆ ಇದರಲ್ಲಿ ನಾನು ಚಿಕ್ಕ ಚಿಕ್ಕ ಈರುಳ್ಳಿ 19 ತೊಗೊಂಡಿದ್ದೀನಿ. ನಿಮ್ಮದು ಏನಾದರೂ ಸ್ವಲ್ಪ ದೊಡ್ಡ ದೊಡ್ಡ ಈರುಳ್ಳಿ ಯೂಸ್ ಮಾಡ್ತೀರಾ ಅಂದರೆ ಒಂದು 15 ಸಾಕಾಗುತ್ತೆ. ಇದು ಬಂದುಬಿಟ್ಟು ಒಂದು 14-15 ನಾನು ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ ಇದು 20 ರುಪೀಸ್ದು ಕೊರಿಯಾಂಡರ್. ಇದು ಬಂದುಬಿಟ್ಟು 10 ರುಪೀಸ್ದು ಪುದೀನ ಸೊಪ್ಪು. ಆಮೇಲೆ ಒಂದು ರೈಸ್, ಒಂದು ಮೆಣಸಿನ್ಕಾಯಿ ಒಂದು 32 ತೊಗೊಳ್ಳಿ. ಅದಾದಮೇಲೆ 2 ಕೆ ಜಿ ಚಿಕನ್, ಅದಾದಮೇಲೆ ಮಸಾಲ ಐಟಮ್ಸ್. ಇದರಲ್ಲಿ ನಾನು ಇದೆರಡು ಮಾತ್ರ ಯೂಸ್ ಮಾಡೋದು. ಸೊ ಇಷ್ಟು ಐಟಮ್ಸು ನಮಗೆ ಬೇಕಾಗ. ಗೈಸ್, ಈಗ ನಾವು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ನೀರೆಲ್ಲ ಜಾಸ್ತಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಡಿ, ಸ್ವಲ್ಪ ತರಿ ತರಿಯಾಗೆ ಇರಲಿ ಅದು. ನೀರು ಜಾಸ್ತಿ ಯೂಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ಮೆಣಸು ಹಾಕ್ಕೊಳ್ಳಿ. ಸೊ ಇದು ನಾಟಿ ಬಿರಿಯಾನಿ ಮಾಡೋದ್ರಿಂದಾಗಿ ನಾವು ಎಲ್ಲ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇರೋದು. ನೀವು ಕೂಡ ಇದೇ ಥರ ಪ್ರೊಸೀಜರ್ ಫಾಲೋ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನ ಕೂಡ ಹಾಕ್ಕೊಳ್ಳಿ. ಗೈಸ್, ನಾನು ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇದಿಷ್ಟು ಆಗಲ್ಲ, ಸೊ ಸಪ್ರೇಟ್ ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡು ಇದು ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ. ಗೈಸ್, ನನಗೆ ಅಳತೆ ಅಷ್ಟು ಗೊತ್ತಾಗಲ್ಲ. ಸೊ ಈ ಥರ ಕಪ್ಪಲ್ಲಿ ನಾನು ಅಕ್ಕಿ ತೊಗೊಂಡಿರೋದು 4 ಗ್ಲಾಸ್ ಬಂದಿದೆ. ಸೊ 4 ಗ್ಲಾಸಿಗೆ 8 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಈ ಥರ ಬಿಸಿ ಮಾಡಿಟ್ಕೊಳ್ಳಿ, ಆಗ ನಿಮಗೆ ಬೇಗ ಅಡುಗೆ ಆಗುತ್ತೆ. ಸೊ ಇದಿಷ್ಟರಲ್ಲೇ ನಾನು ಎಲ್ಲ ಸೇರಿಸಿ ಬರೀ ಇದಿಷ್ಟರಲ್ಲೇ ನಾನು ವಾಟರ್ನ ಯೂಸ್ ಮಾಡೋದು. ಸೊ ಇದಕ್ಕೂ ಕೂಡ ಅಷ್ಟೇ, ಸ್ವಲ್ಪ ನೀರನ್ನ ತೆಗೆದು ಹಾಕ್ತೀನಿ. ಸೊ ಓವರಾಲ್ ಆಗಿ ನಾನು 8 ಗ್ಲಾಸ್ ನೀರು ಯೂಸ್ ಮಾಡ್ತೀನಿ ಅಷ್ಟೇ, ಸಾಕು. ಸೊ ಮಸಾಲ ಏನು ಮಾಡೋದಾದರೂ ಇದನ್ನೇ ಯೂಸ್ ಮಾಡಿಕೊಂಡು ಮಾಡಿ. ಸೊ ಈಗ ಅದರಲ್ಲಿ ಸ್ವಲ್ಪ ನೀರಿದೆ, ಅದೆಲ್ಲ ಹೋಗಬೇಕು. ಅದಾದಮೇಲೆ ನಾವು ಆಯಿಲ್ ಅಪ್ಲೈ ಮಾಡಬೇಕು, ಸಾರಿ ಆಯಿಲ್ ಹಾಕ್ಬೇಕು. ಗೈಸ್, ಇಲ್ಲಿ ನಾನು ಆಯಿಲ್ ತೊಗೊಂಡಿದ್ದೀನಿ, ಇಲ್ಲಿ ನೀವು ನೋಡ್ಬೋದು 400 ml ತೊಗೊಂಡಿದ್ದೀನಿ. ಸೊ ಎಣ್ಣೆ ಬಿಸಿಯಾಗಲಿ. ಆ್ಯಂಡ್ ಇದಕ್ಕೆ ನಾವು ತುಪ್ಪ ಕೂಡ ಹಾಕ್ತೀವಿ, ಹಾಗಾಗಿ ನಾನು 400 ml ಏನು ಆಯಿಲ್ ತೊಗೊಂಡಿರೋದು. ನೆಕ್ಸ್ಟ್ ತುಪ್ಪ ಹಾಕುವ. ತುಪ್ಪ ಹಾಕ್ತಿದ್ದೀನಿ.
ಐದು ಸ್ಪೂನು ಈ ಥರ ಚಿಕ್ಕ ಸ್ಪೂನಲ್ಲಿ ಫೈವ್ ಸ್ಪೂನ್ ಹಾಕಿದ್ದೀನಿ ತುಪ್ಪ. ಗೈಸ್ ಈಗ ಎಣ್ಣೆ ಬಿಸಿಯಾಗಿದೆ, ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಮೂರಿಂದ ನಾಲ್ಕು ಪಲಾವ್ ಎಲೆ ತೊಗೊಂಡಿದ್ದೀನಿ, ಅದಾದಮೇಲೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈಗ ಬಿಸಿಯಾಗಿ ಚೆನ್ನಾಗಿ ಫ್ರೈ ಆಗಲಿ ಅದು. ಗೈಸ್ ಈಗ ನೋಡ್ಬೋದು ಬಿಸಿಯಾಗಿದೆ. ಈ ಟೈಮಲ್ಲಿ ನಾವೇನು ಆನಿಯನ್ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕ್ಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡಬೇಕು ಯಾವ ಥರ ಬರುತ್ತೆ ಅಂತ. ಬಟ್ ಚೆನ್ನಾಗಿ ಬರುತ್ತೆ, ನಿಮಗೆ ಅಳತೆ ಎಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ಚೆನ್ನಾಗಿ ಆರಾಮಾಗಿ ಮಾಡ್ಬೋದು. ಗೈಸ್ ಇನ್ನೊಂದು ಏನಂದರೆ, ನಾನು ಚಿಕನ್ 2 ಕೆಜಿ ತೊಗೊಂಡಿದ್ದೀನಲ್ಲ, ಇದಕ್ಕೆ 3-4 ಸ್ಪೂನು ಉಪ್ಪು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಚಿಕನ್ ಪೀಸಸ್ಗೆ ಕರೆಕ್ಟಾಗಿ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ಹಿಡಿಯಲ್ಲ, ಅದರಿಂದಾಗಿ ನಾವು ಈ ಥರ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೆ ಆ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಅಂದರೆ ಉಪ್ಪು ಎಲ್ಲ ಚೆನ್ನಾಗಿ ಮಾಂಸಕ್ಕೆ ಹಿಡಿಯುತ್ತೆ ಅಂತ ಆ ಥರ ಮಾಡಿ ಇಟ್ಕೊಳ್ತು. ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ಅಂದರೆ ಈ ಈರುಳ್ಳಿ ಏನಿರುತ್ತೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿಗಂತ ನೀವು ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಇಲ್ಲಿ ನೋಡ್ಬೋದು 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಯಾಕಂದರೆ ಏನು ಒಂದು ಟಿಪ್ಸ್ ಕೊಡ್ತೀನಿ, ನಾವು ಈರುಳ್ಳಿನ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಅದು ಬೇಗ ಬೇಯುತ್ತೆ, ಅದರಿಂದಾಗಿ ಈ ಥರ ಮಾಡೋದು. ಈಗ ನೀವು ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆದಮೇಲೆ ನಾವು ಹಚ್ಚಿಟ್ಕೊಂಡಂತಹ ಟೊಮೆಟೊನ ಸೇರಿಸ್ಬೇಕು. ನೆಕ್ಸ್ಟ್ ಏನಂದರೆ ಈ ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದು ಕೂಡ ಇನ್ನೂ ಅಷ್ಟೇ ಚೆನ್ನಾಗಿ ಬೇಯಬೇಕು. ಗೈಸ್ ಈಗ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆಗಿದೆ. ಇದಾದಮೇಲೆ ನಾವೇನು ಮಾಡ್ಕೋಬೇಕು ಅಂದರೆ, ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ನ ಹಾಕೋಬೇಕು. ಸೊ ಇಲ್ಲಿ ಚಿಕನ್ ಇದೆ ನೋಡಿ. ಚೆನ್ನಾಗಿ ಅದನ್ನ ಇದು ತಿರುಗಿಸ್ಕೊಳ್ಳಿ. ಸೊ ಈಗ ನಾನು ಇದಕ್ಕೆ ಅರಶಿನ ಹಾಕ್ತಾ ಇಲ್ಲ, ಏನಕ್ಕೆ ಅಂದರೆ ಆಲ್ರೆಡಿ ನಾವು ಮಾಂಸಕ್ಕೆ ಅರಶಿನ ಹಾಕಿದ್ದೀವಿ ಆ್ಯಂಡ್ ಚಿಕನ್ಗೆ ಇದು ಉಪ್ಪು ಕೂಡ ಹಾಕಿದ್ವಿ. ಸೊ ಹಾಗಾಗಿ ನಾನು ಏನು ಹಾಕೊಂತೇ ಇಲ್ಲ, ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಬೇಕಿದ್ದರೆ ಉಪ್ಪು ಹಾಕ್ಕೊಳ್ತೀನಿ ಅಷ್ಟೇ. ಇದೀಗ ಮಾಂಸ ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಹೊತ್ತು ಬೇಯಲಿ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಈ ಥರ ಮುಚ್ಚಿಟ್ಟು 2-3 ನಿಮಿಷ ಬಿಡ್ತೀನಿ ಬೇಯಲಿಕ್ಕೆ. ಈಗ ಅದು ಬೇಯ್ತಾ ಇರುವಂಗೆ ನಾವು ಸ್ವಲ್ಪ ತೆಗೆದು ಅದನ್ನ
ಸಾರಿ ಗೈಸ್, ತಿರ್ಗಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದು ತಲೆ ಹಿಡಿದ್ಬಿಡುತ್ತೆ. ಸೊ ನೀವು ಡೈಲಿ ಕ್ಲೀನ್ ಬಿಡುವಾಗ ತೆಗೆದು ತೆಗೆದು ಅದನ್ನ ಸ್ವಲ್ಪ ಈ ಥರ ತಿರ್ಗಿಸ್ಕೋಬೇಕು. ಸೊ ಈಗ ನಾನು ತಿರ್ಗಿಸ್ಕೊಂಡಿದ್ದೀನಿ, ಪುನಃ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ನೀವು ಈ ಥರ ಬೇಯಿಸ್ಕೋಬೇಕಾಗುತ್ತೆ. ಗೈಸ್, ಸಖತ್ತಾಗಿರೋ ಒಂದು ಸ್ಮೆಲ್ ಅಂತೂ ಬರ್ತಾ ಇದೆ. ಸ್ಮೆಲ್ ಸಖತ್ತಾಗಿ ಬರ್ತಾ ಇದೆ, ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸೊ ಇಷ್ಟು ಕ್ವಾಂಟಿಟೀಲಿ. ಈಗ ಓವರಾಲ್ ಆಗಿ 5 ಮಿನಿಟ್ಸ್ ಆಗಿದೆ ನೋಡಿ, ಚಿಕನ್ ಈ ಥರ ಬಂದಿದೆ. ಸೊ ಇಲ್ಲೇ ಸ್ವಲ್ಪ ಬೆಂದಿರುತ್ತೆ ಅದು. ಈ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ, ನೀವು ಇದೇನು ಕೊತ್ತಂಬರಿ ಪುದೀನ ಮತ್ತು ಚಿಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀರಾ, ಅದನ್ನ ಹಾಕ್ಬೇಕು ನೋಡಿ, ಫುಲ್ ಹಾಕಿ ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸೊ ಈಗೇನಂದರೆ, ಈ ಮಸಾಲದ್ದು ಹಸಿ ವಾಸನೆ ಹೋಗೋ ಗಂಟ ನಾವು ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಆಗಾಗ ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊತಾ ಇರಿ. ಆ್ಯಂಡ್ ಇದ್ರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿಗಂಟ ನಾವು ತಿರುಗಿಸ್ತಾ ಇರಬೇಕು. ಹಸಿ ವಾಸನೆ ಹೋದ್ಮೇಲೆ ಇದೊಂದು ಸ್ಮೆಲ್ ಬರುತ್ತೆ, ಅದಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ನೀವು ಕೂಡ ಅಷ್ಟೇ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಐಟಮ್ಸು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ನಾನು ಹಾಕಿರ್ತೀನಿ, ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಗೈಸ್, ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡ್ಕೊಂಡು ನೋಡಿಕೊಂಡು. ಸೊ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿದಾಗ ಉಪ್ಪು ಹಾಕಿದ್ದೀನಿ, ಸೊ ಹಾಗಾಗಿ ಈಗ ಇದಕ್ಕೆ ಇಷ್ಟು ಹಾಕಿದ್ದೀನಿ. ಅದಾದಮೇಲೆ ಅಕ್ಕಿ ಹಾಕಿದ್ಮೇಲೆ ನೆಕ್ಸ್ಟ್ ಏನಾದರೂ ಬೇಕು ಅಂದರೆ ಹಾಕ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಟಿಪ್ಸ್ ಏನಂದರೆ, ನಿಮಗೇನಾದರೂ ಖಾರ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ, ನೀವು ಎಕ್ಸ್ಟ್ರಾ ಚಿಲ್ಲಿ ಏನಿರುತ್ತೆ ಅದನ್ನ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ, ಆಗ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಆ್ಯಂಡ್ ಖಾರ ಹುಡಿ ಕೂಡ ಇದಕ್ಕೆ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ, ಟೇಸ್ಟ್ ಹೋಗ್ಬಿಡುತ್ತೆ. ಗರಂ ಮಸಾಲ ಪುಡಿ ಹಾಕೋಬೇಕು. ಸೊ ನಾನು ನಿಮ್ಗೆ ಅಳತೆ ತೋರ್ಸೋಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಸೊ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ. ಸೊ 1-2 ಸ್ಪೂನ್ ಅಂತ ಅಳತೆ ಮಾಡ್ಕೊಳ್ಳಿ ಸಾಕು, ಯಾಕಂದರೆ ಇದು ನಾವು ಮಾಡ್ತಾ ಇರೋದು ನಾಟಿ ಸ್ಟೈಲು, ಅದರಿಂದಾಗಿ ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ. ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಈಗ ನಾವು ಏನು ಇಲ್ಲಿ ನೀರು ತೆಗೆದಿಟ್ಟಿದ್ದೀವಿ, ಓವರಾಲ್ ಆಗಿ ನಾನು 8 ಗ್ಲಾಸ್ ತೆಗೆದಿಟ್ಟಿದ್ದೀನಿ ಅಂತ ಹೇಳಿದೆಲ್ಲ, ಅದನ್ನ ನೀವಿಲ್ಲಿ ಹಾಕೋಬೇಕು. ಈ ಥರ ಹಾಕ್ಕೊಂಡು ಇನ್ನು ಇದು ಇದರಲ್ಲಿ ಸ್ವಲ್ಪ ಬೇಯಬೇಕು. ಇದೇನಂದರೆ ನಾವು ಗ್ರೈಂಡ್ ಮಾಡ್ಕೊಂಡಾಗ ಮಿಕ್ಸಿಲಿ ಉಳಿದಿರುತ್ತಲ್ಲ, ಸೊ ಅದನ್ನ ಕೂಡ ನಾನು ನೀರು ಮಾಡಿ ಹಾಕ್ಕೊಂಡಿದ್ದೀನಿ. ಈ ನೀರು ಸೇರಿಸಿ ಇಲ್ಲಿ 8 ಗ್ಲಾಸ್ ನೀರಿರೋದು. ಸೊ ಯಾವುದು ಎಕ್ಸ್ಟ್ರಾ ನೀರು ಯೂಸ್ ಮಾಡಿಲ್ಲ ಇಲ್ಲಿ, ಏನು ಓವರಾಲ್ ಆಗಿ ನೀರಿದೆ ಜಸ್ಟ್ 8 ಗ್ಲಾಸ್ ಅಷ್ಟೇ ಇರುತ್ತೆ. ನೀವು ಚೆನ್ನಾಗಿ ಈಗ ಒಂದು ಕುದಿ ಬರಬೇಕು. ಈ ಟೈಮಲ್ಲಿ ನೀವು ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ.
ಉಪ್ಪು ಬೇಕು ಅನ್ಸುತ್ತೆ. ಆ್ಯಂಡ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು ಮಾಡಿದೆ. ಸೊ ಇದು ಯಾವಾಗ ಬೇಕಾದ್ರೂ ಹಾಕೋಬೋದು, ಇದನ್ನು ಕೂಡ ಹಾಕೊಳ್ಳಿ. ಫುಲ್ ಹಾಕೊಳ್ಳಿ, 10 ರುಪೀಸ್ದು ಕರೆಕ್ಟಾಗಿ ಆಗುತ್ತೆ. ಲೆಮನ್ ಹಾಕೊಳ್ಳಿ, 2 ಲೆಮನ್ ಸಾಕಾಗುತ್ತೆ. ಕೆಲವೊಬ್ಬರು ಕರ್ಡ್ ಕೂಡ ಹಾಕೊತಾರೆ, ನನಗೆ ಕರ್ಡ್ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಕುದಿ ಬರ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು, 2-3 ಸಲ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಅಕ್ಕಿನ. ಗೈಸ್ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಚಿಕನ್ನ ನೀವು 70% ಬೇಯಿಸ್ಕೊಡಿ, ಅದಾದಮೇಲೆ ಒಂದು 30% ಅಕ್ಕಿ ಜೊತೆ ಬೆಂದರೆ ಸಾಕು, ಆಗ ಪರ್ಫೆಕ್ಟಾಗಿ ಚಿಕನ್ ಬೇಯುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು ನಾನು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೀನಿ. ಸೊ ಈಗ ನಾವು ಅದನ್ನ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗೈಸ್, ನಾನು ಹೇಳಿದ ಅಳತೆಯಲ್ಲಿ ನೀವು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿ ಬಂದಿದೆ. ಈಗೇನಂದರೆ ಒಂದು ಅಕ್ಕಿ ಚೆನ್ನಾಗಿ ಬೇಯಬೇಕು ಅಷ್ಟೇ. ಈಗ ನೋಡ್ಕೊಳ್ಳಿ ಉಪ್ಪು, ಯಾಕಂದರೆ ಈಗ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡಿ. ಸೊ ಅದಕ್ಕೋಸ್ಕರ ನೀವು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಏನಾದರೂ ಬೇಕು ಅಂತಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಕರೆಕ್ಟ್ ಇದೆ ಅಂತ ಅನ್ಸುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ನಾವು ಬೇಯಿಸ್ಕೋಬೇಕಾಗುತ್ತೆ. 10 ಮಿನಿಟ್ಸ್ ಬೇಯಿಸ್ಕೊಂಡು ಅದಾದ್ಮೇಲೆ ನಾವು ದಮ್ ಕಟ್ಟಬೇಕು. ಸೊ ಈಗ ಇದು 10 ಮಿನಿಟ್ಸ್ ಬೇಯಲಿ, ಅದ್ರ ಮಧ್ಯೆ ನಾವು ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ. ಮಧ್ಯೆ ತಿರುಗಿಸ್ಕೋಬೇಕು. ಈಗ ಒಂದು ಸ್ವಲ್ಪ ನೀರು ಕಮ್ಮಿ ಆಗಿದೆ. ಸೊ ಇನ್ನು ಸ್ವಲ್ಪ ನೀರು ಕಮ್ಮಿ ಆದ್ಮೇಲೆ ನಾವು ದಮ್ ಕಟ್ಟಿ ಇಡಬೇಕು. ಗೈಸ್, ಈಗ ರೈಸ್ ಒಂದು 70% ಬೆಂದಿದೆ. ಈ ಟೈಮಲ್ಲಿ ನಾವು ದಮ್ ಕಟ್ಟಬೇಕು. ದಮ್ ಇಡೋದಲ್ಲ, ದಮ್ ಕಟ್ಟೋದು. ನೋಡಿ ಈಗ ನೀವು ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ರೈಸ್ ಬೇಯೋಕ್ಕಾಗ್ತಿದೆ. ಈ ಟೈಮಲ್ಲಿ ನಾವು ದಮ್ ಕಟ್ಟಬೇಕು. ಸೊ ಅದಕ್ಕೆ ನಾನು ನೋಡಿ ಈ ಥರದೊಂದು ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವು ಅದನ್ನ ಇಟ್ಬಿಟ್ಟು ದಮ್ ಕಟ್ಟಬೇಕು, ಇಲ್ಲಾಂದರೆ ತಲೆ ಇರುತ್ತೆ. ಸೊ ಹಾಗಾಗಿ ಕೆಳಗಡೆ ತೆಗೆದಿಟ್ಬಿಟ್ಟು ಇಷ್ಟೇ ಫ್ಲೇಮ್ ಸಾಕು, ಲೋ ಫ್ಲೇಮಲ್ಲಿ ಇಟ್ಟು ಅದಾದ್ಮೇಲೆ ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ನಾವು ಇದನ್ನ ಇಡಬೇಕು. ನೋಡ್ಕೊಂಡಿಡಿ, ಬಿದ್ದೋಗ್ಬಿಡುತ್ತೆ. ಬೇಸಿಗಿದ್ನ ಕರೆಕ್ಟಾಗಿ ಸಮಕ್ಕೆ ಮಾಡಿಬಿಟ್ಟು ಈ ಥರ ಕ್ಲೋಸ್ ಮಾಡಿ. ಸೊ ಈಗ ಇದರೊಳಗಡೆ ಯಾವುದೇ ಥರದ ಗಾಳಿ ಹೋಗಬಾರ್ದು. ಸೊ ಅದಕ್ಕೋಸ್ಕರ ನಾವು ಒಂದು ಭಾರವಾದ ಒಂದು ವಸ್ತುನ ಏನಾದರೂ ಇಡಬೇಕು. ಇಲ್ಲಿ ನೋಡಿ ನಾನಿಲ್ಲಿ ಕಲ್ಲಿಟ್ಟಿದ್ದೀನಿ. ನಿಮ್ಮ ಜೊತೆ ಕಲ್ಲಿಲ್ಲ ಅಂದರೆ ಸೊ ಈ ಥರ ಏನಾದರೂ ಒಂದು ಸ್ವಲ್ಪ ಭಾರವಾಗಿರೋ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ನೀರು ತುಂಬಿಸಿ ಈ ಥರ ಇಟ್ಬಿಡಿ. ಸೊ ಈಗ ಒಂದು 15-20 ಮಿನಿಟ್ಸ್ ಈಗ ಲೋ ಫ್ಲೇಮಲ್ಲಿ ಇದು ಬೇಯಿರಿ. ಗೈಸ್, ಈಗ 15 ಮಿನಿಟ್ಸ್ ಆಗಿದೆ. ಸೊ ಇದು ಆಫ್ ಮಾಡ್ಕೋಬೇಕು.
ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು 20 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. ಈಗ ನೋಡಿ ನಾನಿಲ್ಲಿ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಆದಮೇಲೆ ಒಂದು 20 ಮಿನಿಟ್ಸ್ ಬಿಟ್ಬಿಡಿ. ಅದಾದಮೇಲೆ ತೆಗೆದು ನೋಡಿದ್ರೆ ತುಂಬ ಚೆನ್ನಾಗಿರೋ ಬಿರಿಯಾನಿ ರೆಡಿಯಾಗಿರುತ್ತೆ. ಈಗ ನಮ್ಮ ಬಿರಿಯಾನಿ ರೆಡಿಯಾಗಿದೆ ನೋಡ್ಬೋದು. ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ಸೊ ನೋಡಿ ಉದುರುದ್ರಾಗಿ ಬಂದಿದೆ. ಸೊ ಇದನ್ನ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ರಫ್ಫಾಗಿ ಇದನ್ನ ಈ ಥರ ಮಾಡಬಾರ್ದು, ಜಸ್ಟ್ ಹಿಂಗೆ ಮೆಲ್ಲೆ ಮೆಲ್ಲೆ ಸ್ವಲ್ಪ ಮಗ್ಸ್ಕೋಬೇಕು. ಈ ಥರ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಮೇಲೆ ಮೇಲೆ, ಅಥವಾ ನೀವು ಒಂದು ಸೈಡಿಂದ ಸರ್ವ್ ಮಾಡೋದಾದರೂ ಕೂಡ ಓಕೆ. ಸೊ ಬರೀ ಬಿರಿಯಾನಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಈ ಸೈಡು ಕಚಂಬರ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಇದ್ರದ್ದು ವೀಡಿಯೋ ಮಾಡಿಲ್ಲ, ಸುಮ್ಮನೆ ಕಚಂಬರ್ ಮಾಡೋದು ಆಲ್ಮೋಸ್ಟ್ ಎಲ್ರಿಗೆ ಗೊತ್ತಿರುತ್ತೆ. 3 ಕುಕುಂಬರ್ ಯೂಸ್ ಮಾಡಿದ್ದೀನಿ, ಆಮೇಲೆ ಒಂದು 7 ಆನಿಯನ್ ಯೂಸ್ ಮಾಡಿದ್ದೀನಿ, ಒಂದು 6-7 ಚಿಲ್ಲಿ ಯೂಸ್ ಮಾಡಿದ್ದೀನಿ, ಆಮೇಲೆ ಕರ್ಡ್ ಪ್ಯಾಕ್ ಬಂದು 3 ತೊಗೊಂಡು ಮಾಡಿರೋದು. ಸೊ ಇದು ಮಾಡೋದು ಈಸಿ ಅಂತ ನಾನು ಅಷ್ಟು ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಆ್ಯಂಡ್ ತುಂಬ ಟೈಮ್ ಆಗಿರೋದ್ರಿಂದ ಅಷ್ಟೇನು ನನಗೆ ಇದು ಅನಿಸಿಲ್ಲ ಮಾಡಬೇಕು ಅಂತ. ಸೊ ನೋಡಿ ನಾಟಿ ಬಿರಿಯಾನಿ ಅಂತೂ ಸಖತ್ತಾಗಿ ಬಂದಿದೆ, ಆ್ಯಂಡ್ ಟೇಸ್ಟ್ ನೋಡಿ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಬಂದಿದೆ ಅಂತ. ಆ್ಯಂಡ್ ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾ ಇದೆ ಇದ್ರದ್ದು. ಸೊ ಇನ್ನು ನೀವು ಸರ್ವ್ ಮಾಡುವಾಗ ಒಂದು ಸೈಡಿಂದ ಈ ಥರ ಸರ್ವ್ ಮಾಡಬೇಕು, ಯಾಕಂದರೆ ಫುಲ್ ಅದನ್ನ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಅನ್ನ ಎಲ್ಲ ಫುಲ್ ಇದಾಗುತ್ತೆ. ಸರ್ವ್ ಮಾಡುವಾಗ ಒಂದು ಸೈಡಿಂದ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಗೈಸ್ ನಾವು ಬೇರೆಯವರಿಗೆ ಕೊಡೋಕ್ಕಿಂತ ಮುಂಚೆ ನಾವು ಟೇಸ್ಟ್ ಮಾಡಿ ನೋಡಬೇಕಲ್ಲ ಹೇಗೆ ಬಂದಿದೆ ಅಂತ. ಸೊ ನಾನು ನನಗೆ ಫಸ್ಟ್ ಸರ್ವ್ ಮಾಡ್ಕೊಳ್ತೀನಿ. ಕಲರ್ ಅಂತೂ ಸೂಪರಾಗಿ ಬಂದಿದೆ. ಸೊ ಸಾಕು. ಆ್ಯಂಡ್ ಕಚಂಬರ್ ನೋಡಿ ಈ ಥರ ಬಂದಿದೆ ನಾನು ಮಾಡಿದಂತಹ ಬಿರಿಯಾನಿ. ಟೇಸ್ಟ್ ನೋಡಿ ಹೇಳ್ತೀನಿ ಯಾವ ಥರ ಬಂದಿದೆ ಅಂತ. ಟ್ರಸ್ಟ್ ಮೀ ಸೂಪರಾಗಿ ಬಂದಿದೆ. ನೀವು ಈ ಬಿರಿಯಾನಿನ ಆರಾಮಾಗಿ ಮಾಡ್ಕೋಬೋದು. ನನಗಂತೂ ಚೆನ್ನಾಗಿ ಬಂದಿದೆ. ನೀವು ಹೋಟೆಲಲ್ಲಿ ಯಾವ ಥರ ನಾಟಿ ಬಿರಿಯಾನಿ ತಿಂತೀರಾ ಸೇಮ್ ಟು ಸೇಮ್ ಅದೇ ಥರ ಬಂದಿದೆ. ತುಂಬ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಗೈಸ್ ನಾನು ಪ್ಯಾಕ್ ಮಾಡೋದಕ್ಕೆ ಬಂದುಬಿಟ್ಟು ಈ ಥರ ಅಲ್ಯೂಮಿನಿಯಮ್ದು ತೊಗೊಂಡಿದ್ದೀನಿ ಸಟ್ಟಿ. ಇದು ಬಂದರೆ ಇದು ತೊಗೊಂಡ್ರೆ ತುಂಬ ಒಳ್ಳೆಯದು. ಈಗ ಪ್ಯಾಕ್ ಮಾಡುವ. ಸೊ ಪೀಸ್ನೆಲ್ಲ ಒಂದು ಕಡೆ ಸೇರಿಸಿದ್ದೀನಿ. ಸೊ ಆಗ ಎಲ್ಲದಕ್ಕೂ ನನಗೆ ಪೀಸ್ ಹಾಕ್ಲಿಕ್ಕೆ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಈ ಥರ ಇದನ್ನ ತೊಗೊಂಡು ಜಸ್ಟ್ ಇದನ್ನ ಕ್ಲೋಸ್ ಮಾಡೋದಷ್ಟೆ. ಜಸ್ಟ್ ಕ್ಲೋಸ್ ಮಾಡಿ ಎಲ್ಲ ಕಡೆಯಿಂದ ಅದನ್ನ ಈ ಥರ ಲಾಕ್ ಮಾಡಿ. ಸೊ ಇದನ್ನ ಈ ಥರ ಇಟ್ಕೊಂಡು ಇಲ್ಲಿಗ ನೀವು ನೋಡ್ಬೋದು ಕ್ಲೋಸ್ ಆಗಿದೆ. ಸೊ ಇದೇ ಥರ ಎಲ್ಲದಕ್ಕೂ ನಾನು ತುಂಬಿಸ್ತೀನಿ. ಆ್ಯಂಡ್ ಇಲ್ಲಿ ಕಚಂಬರ್ ಕೂಡ ಮಾಡಿದ್ದೀನಿ ನಾನು. ಸೊ ಇದನ್ನ ಕೂಡ ಹಾಕ್ಲಿಕ್ಕೆ ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ ಆ್ಯಂಡ್ ರಬ್ಬರ್ ಬ್ಯಾಂಡ್. ಆ್ಯಕ್ಚುಲಿ ನೀವು ಪ್ಲಾಸ್ಟಿಕ್ ತೊಗೊಳ್ಳೋ ಬದಲು ಇದಕ್ಕೂ ನೀವು ಅಲ್ಯೂಮಿನಿಯಂ ಯೂಸ್ ಮಾಡಿದ್ರೆ ಒಳ್ಳೆಯದು. ನಾನು ಇದಕ್ಕೆಲ್ಲ ನೋಡಿ ಅಲ್ಯೂಮಿನಿಯಮ್ಮೇ ಯೂಸ್ ಮಾಡಿರೋದು. ಈ ತರ ರಬ್ಬರ್ ಬ್ಯಾಂಡ್ ಹಾಕೋದ್ರಿಂದ ಅದು ಚೆಲ್ಲೋದಿಲ್ಲ. ಸೊ
ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಫ್ರೆಂಡ್ ಪದ್ಮಾಗೆ ಕೂಡ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವಳು ಬೆಳಿಗ್ಗೆ ಬಂದು ಎಲ್ಲ ವೀಡಿಯೋ ಶೂಟ್ ಕೂಡ ನನಗೆ ಮಾಡಿಕೊಟ್ಲು, ಅವಳ ಕೈಯಲ್ಲಾದ ಹೆಲ್ಪ್ ಕೂಡ ನನಗೆ ಮಾಡಿದ್ದಾಳೆ. ಆ್ಯಂಡ್ ಅವಳಿಗೆ ವೀಡಿಯೋದಲ್ಲಿ ಬರಲಿಕ್ಕೆ ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ವೀಡಿಯೋದಲ್ಲಿ ಎಲ್ಲೂ ಅವಳನ್ನ ತೋರಿಸಿಲ್ಲ. ದಿನ ವಾರ ನಾನು 1000 ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀನಿ, ಅದ್ರ ವೀಡಿಯೋ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅದನ್ನ ಕೂಡ ನೀವು ನೋಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಈ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದೇ ಥರ ನೀವು ಅಷ್ಟೇ ನಿಮ್ಮ ಒಂದು ಹುಟ್ಟಿದ ಹಬ್ಬ ಇರ್ಬೋದು, ನಿಮಗೊಂದು ಪ್ರಮೋಷನ್ ಸಿಕ್ಕಿರೋದಾಗಿರ್ಬೋದು, ಏನೇ ಒಂದು ಸೆಲೆಬ್ರೇಷನ್ ಮಾಡೋದಿದ್ರೆ ಈ ಥರ ಒಂದು ಸ್ವಲ್ಪ ನಿಮಗೆ ಕೈಲಾದಷ್ಟು ಬೇರೆಯವರಿಗೆ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಕೈಲಾದರೆ ಮಾಡಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.